विमुच्यते नमस्तस्मै विष्णवे प्रभ विष्णवे नमः समस्त भूतानामादिभूताय भूभृते अनेक रूप रूपाय विष्णवे प्रभ विष्णवे सहस्रनामद एल्ल सहचिंतकरिगू हृत्पूर्वकवाद वंदनेगळु ಸಾವಿರ ರೂಪಗಳ ಅನುಸಂಧಾನವನ್ನ ಬೇರೆ ಬೇರೆ ಮುಖಗಳಲ್ಲಿ ಆ ನಾಮಗಳು ಹೊಳೆಸಿದ ಅರ್ಥವನ್ನ ನಾವು ನೋಡ್ತಾ ಹೋಗಿದ್ದೇವೆ. ಮತ್ತೆ ಅದನ್ನೇ ಇನ್ನೊಂದು ಬಾರಿ ನೋಡುವ ಪ್ರಸಂಗ ಬಂದಾಗ ಎಷ್ಟೋ ಮುಖಗಳು ಮತ್ತು ಬೇರೆಯದೇ ಆದ ದಿಕ್ಕನ್ನ ತಲುಪುವಂತದ್ದನ್ನು ಕೂಡ ಬೇರೆ ಬೇರೆ ವ್ಯಾಖ್ಯಾನಕಾರರ ಬೇರೆ ಬೇರೆ ಉಪಾಸನೆಯ ಹಂತ ತಲುಪಿದವರ ಬದುಕಿನಲ್ಲಿ ಕಾಣಬಹುದು. ಒಂದು ಗ್ರಂಥವನ್ನ ನಿರೂಪಣೆ ಮಾಡಿದ ಮೇಲೆ ಮೊದಲಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಅಪೂರ್ವ ಹಿನ್ನೆಲೆಯನ್ನ ಹೇಳುವಂತದ್ದು ಕ್ರಮ. ಈಗ ಒಂದು ಪುಸ್ತಕ ಅಂತ ಆದಾಗ ಮುನ್ನುಡಿ ಮತ್ತು ಬೆನ್ನುಡಿ ಅಥವಾ ಹಿನ್ನುಡಿ ಅಂತ ಇರುತ್ತೆ. ಉದ್ದೇಶ ಒಂದು ಗ್ರಂಥವನ್ನು ಕೊಳ್ಳುವ ಅಥವಾ ಓದುವ ಮಂದಿಗೆ ಇದರಲ್ಲಿ ಏನಿದೆ ಅನ್ನೋದನ್ನ ಆರಂಭದ ಪರಿಚಯ ಕೊಟ್ರೆ ಯಾಕೆ ಹೀಗಿದೆ ಅನ್ನೋದರ ಅಥವಾ ಯಾರಾದರೂ ಒಬ್ರು ಇದರ ಬಗ್ಗೆ ಅನಿಸಿಕೆ ಏನು ಅನ್ನೋದನ್ನ ಹೇಳುವುದನ್ನ ಹಿನ್ನುಡಿಯಾಗಿ ಬಳಸುವುದನ್ನ ನಾವು ನೋಡುತ್ತೇವೆ. ಹಾಗೆಯೇ ಭಾರತದ ಈ ಸಹಸ್ರನಾಮದ ಕೃತಿಯ ಬಗ್ಗೆಯೂ ಆರಂಭದಲ್ಲಿ ಭೀಷ್ಮಾಚಾರ್ಯರು ಇದರ ಹಿನ್ನೆಲೆ ಏನು ಅನ್ನುವ ದೃಷ್ಟಿಯಲ್ಲಿ ಅವನ ಪ್ರಶ್ನೆಗೆ ತಕ್ಕ ಯಾವುದನ್ನ ಪ್ರಾರ್ಥಿಸಿದ್ರೆ ಸಾಕು ಕಿಂಜಪನ್ ಮುಚ್ಚತೆ ಜಂತುರ್ ಜನ್ಮ ಸಂಸಾರ ಬಂಧನ ನಮಗೆ ಸಾಮಾನ್ಯ ಸಮಸ್ಯೆಗಳಿಂದ ಪಾರಾಗುವುದಕ್ಕೆ ಬೇಕಾದಷ್ಟು ಯಾರೂ ಕೂಡ ಈ ವಿಷಯದಲ್ಲಿ ಅಪಲಾಪ ಮಾಡುವುದು ಅಭಿಪ್ರಾಯ ಭೇದ ಇಲ್ಲ. ಎಂಥ ಉಪಾಸನೆಯ ವೈವಿಧ್ಯಗಳನ್ನು ಹೊಂದಿದವನು ಕೂಡ ಸದ್ಗತಿ ಆಗಬೇಕು ಅಂದರೆ ಮೋಕ್ಷದಷ್ಟು ಜನಾರ್ದನ ನಾರಾಯಣ ಬಲಿಯನ್ನೇ ಮಾಡಿಸ್ತಾರೆ. ಅಪಮೃತಿಗೀಡಾದಾಗ ಅಥವಾ ಎಲ್ಲಾ ಸಂಸ್ಕಾರಗಳ ಹಿನ್ನೆಲೆಯಲ್ಲಿ ಪ್ರಧಾನವಾದ ಮಂತ್ರಾಹುತಿಗಳಿರುವಂತದ್ದು ಅರ್ಚನೆಗಳಿರುವಂತದ್ದು ಅಭಿಮಂತ್ರಣೆಗಳಿರುವಂತದ್ದು ಎಲ್ಲವೂ ನಾರಾಯಣನ ಪರವಾದ ಮಂತ್ರಗಳನ್ನೇ ಇಟ್ಟುಕೊಂಡು ಅದರ ವಿಶೇಷತೆಯನ್ನು ನಾವು ಕಾಣ್ತೇವೆ. ಹಾಗಾಗಿ ಕೊನೆಯಲ್ಲಿ ಈ ಗ್ರಂಥದ ಫಲಶ್ರುತಿ ಮತ್ತು ಸ್ತುತಿ ಎರಡೂ ಸೇರಿದೆ. ಫಲಶ್ರುತಿಯೂ ಇದೆ, ಫಲಸ್ತುತಿಯೂ ಇದೆ. ಸ್ತುತಿ ಭಗವತ್ ಸ್ತುತಿಯೂ ಆಗುತ್ತೆ. ಅದರ ಕಿರಿಮೆಯನ್ನ ಆ ಪದ್ಯಗಳಲ್ಲಿ ಹೇಳಿದ್ದನ್ನೇ ಯಥಾಶಕ್ತಿ ನೋಡ್ತಾ ಹೋಗೋಣ. ಇತೀದಂ ಕೀರ್ತನೀಯಸ್ಯ ಕೇಶವಸ್ಯ ಮಹಾತ್ಮನಃ ನಾಂನಾಂ ಸಹಸ್ರಂ ದಿವ್ಯಾನಾಂ ವಿಶೇಷೇಣ ಪ್ರಕೀರ್ತಿತಂ. ಕೀರ್ತನೀಯಸ್ಯ ಕೇಶವಸ್ಯ ಮಹಾತ್ಮನಃ ಇದಂ ನಾಂನಾಂ ಸಹಸ್ರಂ ದಿವ್ಯಾನ್ ಅಶೇಷೇಣ ಪ್ರಕೀರ್ತಿತಂ. ದಿವ್ಯವಾದಂಥವುಗಳು, ಜಪ್ಯವಾದವುಗಳಲ್ಲಿ ಅತ್ಯಂತ ಉತ್ತಮವಾದದ್ದು, ನಿರಂತರ ಶತಾರ್ಥಕವಾದದ್ದು. ಆದ್ದರಿಂದ ಅದಕ್ಕೆ ದಿವ್ಯ ಅಂತ ಕರೆದು ಯಾರು ಯಾರು ಜಗತ್ತಿನಲ್ಲಿ ಅತ್ಯಂತ ಎತ್ತರದ ಪದವಿಯನ್ನು ಹೊಂದಿದ್ದಾರೋ ಅವರೆಲ್ಲರೂ ಜಪ ಮಾಡಿದಂತಹ ಮಂತ್ರ ಇದು. ಅದರಿಂದಾಗಿ ದಿವ್ಯ ಅಂತ. ದೇವಲೋಕದ ಮಂದಿಯೂ ಕೂಡ ನಿರಂತರ ನೆನೆದು ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡಂತಹ ನಾಮೋಚ್ಚಾರಣೆಯ ವಿಶೇಷ ಫಲವನ್ನ ಉಂಟು ಮಾಡುವಂಥದ್ದು ಅಂತ ಅಷ್ಟನ್ನು ಕೂಡ ಅಶೇಷೇಣ ಪ್ರಕೀರ್ತಿತಂ. ಅದರಲ್ಲಿ ಯಾವುದನ್ನು ಬಿಟ್ಟಿಲ್ಲ. ಮುಖ್ಯವಾದ ಉಪಾಸನೆಗೆ ಬೇಕಾದ ಸಾವಿರ ನಾಮಗಳು, ನಮ್ಮ 72,000 ನಾಡಿಗಳಿಗೆ ಸಂಬಂಧಪಟ್ಟ ಅಪೂರ್ವವಾದಂತಹ ಮಂತ್ರ ಸಮಗ್ರ ಚಿತ್ರಣವನ್ನ ಇಲ್ಲಿ ಇನ್ನು ಅಶೇಷೇಣ ಅಂದ್ರೆ ಇನ್ನು ಹೇಳಬೇಕಾದದ್ದು ಏನು ಬಾಕಿ ಉಳಿದಿಲ್ಲ. ಉಪಾಸನೆಯ ಮುಖಗಳಲ್ಲಿ ಎಷ್ಟು ಬೇಕೋ ಅಷ್ಟೆಲ್ಲವನ್ನು ಅಥವಾ ಹೇಳಿದ್ರ ವಿಷಯದಲ್ಲಿ ಇದೊಂಚೂರು ಜಾಸ್ತಿ ಆಯ್ತು, ಇದು ಬೇಕಾಗಿರ್ಲಿಲ್ಲ, ಇದು ಅತಿರಿಕ್ತವಾದ ವಿಷಯ, ಇದನ್ ಬಿಟ್ಟರು ನಡೆಯುತ್ತೆ ಇಲ್ಲ. ಅದರಿಂದಾಗಿ ನಾವು ಈ ಪದ್ಯಗಳಿಗೆ ಮಧ್ಯದಲ್ಲಿ ಏನು ಸೇರಿಸ್ಬೇಕಾದ ಅಗತ್ಯ ಇಲ್ಲ. ನಮಗೆ ಒಂದು ಭ್ರಮೆ ಅಷ್ಟೇ ಕೆಲವೊಂದ್ಸಲ, ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ, ಕನಿಷ್ಠ ಪಕ್ಷ ಈ ಸಹಸ್ರನಾಮ ಹೇಳುವಾಗಾದ್ರೂ ಅದನ್ನ ಸೇರಿಸ್ಕೊಂಡು ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಪುಣ್ಯಂ
ರಾಮನಾಮವ ರಾಮನೇ ಅಂತ ಈ ಪದ್ಯವನ್ನು ಇಲ್ಲಿ ಸೇರಿಸ್ಕೊಳ್ತೇವೆ. ಅದು ಶ್ರೀರಾಮ ರಾಮ ರಾಮೇತಿ ಅಂತ ಆಗುದಿಲ್ಲ, ರಾಮ ರಾಮೇತಿ ರಾಮೇತಿ ಅಂತ ಪದ್ಮಪುರಾಣದಲ್ಲಿ ಬಂದ ಪದ್ಯ ಅದು. ಅದು ವಿಷ್ಣು ಸಹಸ್ರನಾಮದ ಭಾಗ ಅಲ್ಲ, ಮತ್ತು ಈ ವಿಷ್ಣು ಸಹಸ್ರನಾಮಕ್ಕೆ ಸಂಬಂಧಪಟ್ಟಂತೆ ಈ ಮಾತು ಬಂದದ್ದಲ್ಲ. ಮಹಾಭಾರತದಲ್ಲಿ ಬಂದ ಸಹಸ್ರನಾಮಕ್ಕೆ ಇದು ಇದೇ ಸಾಟಿ. ಮತ್ತೆ ರಾಮ ರಾಮ ಅನ್ನೋ ನಾಮ ಹಾಗಾದ್ರೆ ಅಲ್ಲಿ ಹೇಳಿದ್ದೇನು? ಹೌದು, ಅದು ಕರೆಕ್ಟ್ ಇದೆ. ಅಲ್ಲಿ ಒಂದು ವಾಸುದೇವ ಸಹಸ್ರನಾಮ ಅಂತ ಒಂದಿದೆ ಪದ್ಮಪುರಾಣದಲ್ಲಿ. ಆ ಪದ್ಮಪುರಾಣದಲ್ಲಿ ಸಹಸ್ರನಾಮವನ್ನು ಹೇಳಿ ಇದಕ್ಕೆ ಸಮನಾದಂತಹ ಇದು ಶಿವ ಮತ್ತು ಪಾರ್ವತಿಯರ ನಡುವೆ ನಡುವ ಬರುವ ಸಂವಾದವಾಗಿ, ಉಮಾಮಹೇಶ್ವರ ಸಂವಾದವಾಗಿ ಬಂದದ್ರಲ್ಲಿ ರುದ್ರದೇವ ತನ್ನ ಅತ್ಯಂತ ಮೆಚ್ಚಿನ ಮಡದಿಯಾದಂತಹ ಪಾರ್ವತಿಗೆ ಹೇಳುವ ಮಾತು. ಈ ಸಹಸ್ರನಾಮದ ಸ್ತೋತ್ರವನ್ನು ಪಾರಾಯಣ ಮಾಡುವುದು ಕಷ್ಟವಾದರೆ ವಾಸುದೇವ ಸಹಸ್ರನಾಮ ಏನಿದೆ, ನಾಮಗಳಲ್ಲಿ ಉಚ್ಚ ನೀಚ ಪ್ರಶ್ನೆ ಅಲ್ಲ. ಇಲ್ಲಿ ಬಂದದ್ದೇನು ಅಂದ್ರೆ ಇದು ಶಾಸ್ತ್ರದ ಸಾರವನ್ನ ಹೆಚ್ಚು ಹೇಳುವಂತದ್ದು ಅನ್ನೋ ದೃಷ್ಟಿಯಿಂದ. ನಾಮ ಎಲ್ಲವೂ ಕೂಡ ಭಗವಂತನದ್ದೇ, ಮತ್ತು ಅದು ಎಂದಿಗೂ ಕೂಡ ಅದರಲ್ಲಿ ಭಗವಂತನ ರೂಪಗಳಲ್ಲಿ ಹೇಗೆ ವ್ಯತ್ಯಾಸ ಇಲ್ಲವೋ ಹಾಗೆ ಈ ಅನುಸಂಧಾನಕ್ಕೂ ಕೂಡ ಏನು ವ್ಯತ್ಯಾಸ ಇಲ್ಲ. ಆದ್ರೆ ಶಾಸ್ತ್ರದ ಸಾರವಾಗಿ ಹೇಳಿದಂತಹ ಸಂಗತಿಯನ್ನು ಸಂಗ್ರಹಿಸಿ ಹೇಳಬೇಕು ಅನ್ನುವ ಮಾತು ಬಂದಾಗ, ನಿರಂತರ ಶತಾರ್ಥಕವಾದಂತಹ ನಾಮಗಳನ್ನು ಉಚ್ಚಾರಣೆ ಮಾಡಬೇಕು ಅನ್ನುವ ಒಂದು ಕ್ರೋನಲಜಿಕಲ್ ಆದ ನಮ್ಮ ಶರೀರಕ್ಕೆ ಸಂಬಂಧಪಟ್ಟ ರಕ್ಷೆಗೆ ನಾಡಿಗಳ ಉದ್ಧಾರಕ್ಕೆ ಬೇಕಾದ ಮಾತು ಬಂದದ್ದಾದ್ರಿಂದಾಗಿ ಅಶೇಷೇಣ ಇಲ್ಲಿ ಬಿಟ್ಟು ಇನ್ನೇನನ್ನು ಬೇರೆದನ್ನ ಸೇರಿಸ್ಕೊಂಡು ಹೇಳಬೇಕಾದ ಅಗತ್ಯ ಇಲ್ಲ. ಹಾಗಾಗಿ ಅಲ್ಲಿ ರಾಮ 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 ಅನ್ನುವ ಮೂರು ಬಾರಿಯ ನಾಮ, ರಾಮ ಅನ್ನುವುದು ರ ಮತ್ತು ಮ, ರ ಅಂದ್ರೆ ಎರಡು, ಮ ಅಂದ್ರೆ ಐದು, ಎರಡು ಇಂಟು ಐದು ಹತ್ತು, ಹತ್ತು ಇಂಟು ಹತ್ತು ಇಂಟು ಹತ್ತು ಸಾವಿರ ಅನ್ನುವ ಒಂದು ಸಂಖ್ಯಾ ಬಂಧವನ್ನ ತೋರಿಸುವ ನೆಪದಲ್ಲಿ ಆ ವಾಸುದೇವ ಸಹಸ್ರನಾಮಕ್ಕೆ ಆ ವಿಶೇಷವಾದ ರಾಮನಾಮದ ಒಂದು ಸಂಪರ್ಕವನ್ನ ಕಲ್ಪಿಸಿ ಸಾನ್ನಿಧ್ಯವನ್ನ ಗೌರವಿಸುವ ಒಂದು ವಿಶೇಷ ಮಂತ್ರವಾಗಿ ಬಂದಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲೇನು ಬಂದಿದೆಯೋ ಅದಷ್ಟೇ ಸಹಸ್ರನಾಮಕ್ಕೆ ಸಂಬಂಧಿಸಿದ್ದು. ಉಳಿದದ್ದನ್ನ ಹೇಳಬಾರದು ಅಂತ ಖಂಡಿತ ನಾನು ಹೇಳ್ತಿಲ್ಲ, ಉಳಿದದ್ದನ್ನ ಹೇಳ್ಕೊಳ್ಳುದು ತಪ್ಪಲ್ಲ, ಆದ್ರೆ ಅದು ಸಹಸ್ರನಾಮದ ಭಾಗವಾಗಿದೆ ಅಂತ ತಿಳಿಯಬೇಕಾದ ಅಗತ್ಯ ಇಲ್ಲ, ಅದು ಸಹಸ್ರನಾಮದ ಭಾಗ ಅಲ್ಲ. ಆಮೇಲೂ ಅದರ ಜೊತೆಗೆ ನಾವು ಸ್ತೋತ್ರ ಮಾಡುವಾಗ ನಾವು ಶುಕ್ಲಾಮ್ರದ ವಿಷ್ಣು ಅಂತ ಹೇಳಿದ್ಮೇಲೆ ಮತ್ತಾವುದೋ ಒಂದು ನಾಲ್ಕು ಶ್ಲೋಕ ಹೇಳ್ತವಲ್ಲ, ಎಲ್ಲವೂ ಎಲ್ಲ ಕಡೆಯಿಂದ ಸಂಗ್ರಹಿಸಿದ್ದು ಅನ್ನುವ ಅರ್ಥದಲ್ಲಿ ಹೇಳುವುದು ಹೇಗೋ ಹಾಗೆ ಇದು ಕೂಡ ಸಂಗ್ರಾಹಕವಾದಂತಹ ಮಂತ್ರಗಳನ್ನ ಸ್ತೋತ್ರಗಳನ್ನ ಹಿರಿಯರು ಜೋಡಿಸಿಕೊಟ್ಟಿದ್ದಾರೆ ಹೊರತು ಇದಕ್ಕೆ ಮತ್ತೆ ಅಶೇಷೇಣ ಪ್ರಕೀರ್ತಿತಂ ಇನ್ನೇನು ಇದಕ್ಕೆ ಸೇರಿಸಬೇಕಾದ ಅಗತ್ಯ ಇಲ್ಲ. ಮತ್ತು ಇದರಲ್ಲಿ ಯಾವುದೋ ಒಂದು ಭಾಗ ಹೆಚ್ಚಿದೆ ಅದರಿಂದ ತೆಗೆದು ಹಾಕಬೇಕು ಅನ್ನೋ ಭಾಗವು ಕೂಡ ಕಾಣುವುದಿಲ್ಲ. ಮತ್ತೆ ಇದು ಕೀರ್ತನೀಯಸ್ಯ ಮಹಾತ್ಮನಃ, ಕೀರ್ತನೆ ಮಾಡಲೇಬೇಕಾದಂತಹ ಕೇಶವನ ನಾಮಗಳ ಸಂಗ್ರಹ. ಸಾವಿರ ಅನ್ನುವ ಸಹಸ್ರ ಅನ್ನುವುದು ವಿಷ್ಣು ನಾಮಗಳು ಸಹ ಸರಂತಿ ಅವನ ಜೊತೆಗೇನೇ ಓಡಾಡುತ್ತಾ ಇರುತ್ತೆ, ಅವನ ಜೊತೆಗೇನೇ ಆ ನಾಮಗಳಿಗೆ ನಿರಂತರ ಸಂಪರ್ಕ ಇರುತ್ತೆ. ಅದು ಯಾವತ್ತೋ ಕೆಲವು ನಾಮಗಳು ಧೂಳು ಹಿಡಿದಿರ್ತಾವೆ ಯಾರು ಉಪಯೋಗಿಸದೆ ಅಂತ ನಾವು ಅನ್ಕೊಂಡ್ರೆ, ನಮ್ಗೆ ನಾವು ಉಚ್ಚಾರಣೆ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರು ಉಪಯೋಗಿಸುವುದೇ ಇಲ್ಲ, ಅದರಿಂದಾಗಿ ಆದ್ರೂ ನಾವು ಪುಸ್ತಕವನ್ನು ಬಿಡಿಸಿ ಧೂಳು ತೆಗಿಬೇಕು ಅಂತ ಅನ್ಕೊಂಡಾಗಿ ಈ ನಾಮೋಚ್ಚಾರಣೆಗಳ ಭಾವನೆ ಅಲ್ಲ, ನಿರಂತರ ದೇವತೆಗಳು ಅದಕ್ಕೆ ದಿವ್ಯಾನಾಮ ಅನ್ನೋ ಶಬ್ದ ಹಾಕಿದ್ರು. ಸಾವಿರಾರು ಲಕ್ಷಗಟ್ಟಲೆ ಬಾರಿ ಲಕ್ಷಗಟ್ಟಲೆ ರೂಪಗಳಿಂದ ದೇವತೆಗಳು ಬೇರೆ ಬೇರೆ ಸ್ಥಾನದಲ್ಲಿ, ಒಬ್ರೆ ಚಂದ್ರ ಎಲ್ಲೆಲ್ಲಿ ನೆಲೆಸಿದ್ದಾನೋ ಅಲ್ಲಿ ಎಲ್ಲಾ ಕಡೆಯಿಂದಲೂ ಒಂದೊಂದು ರೀತಿಯಿಂದ ಭಗವಂತನು ಉತ್ತಮವಾದ ಸೇವೆ ಮಾಡುವಾಗ ಈ ನಾಮಗಳ ಉಚ್ಚಾರಣೆಯನ್ನ ಎಲ್ಲಾ ದೇವತೆಗಳು ಎಲ್ಲಾ ರೂಪಗಳಿಂದಲೂ ಎಲ್ಲಾ ಕಾಲದಲ್ಲೂ ನಿರಂತರವಾಗಿ ನಡೆಸುವಂತದ್ದು ಅನ್ನುವ ಕಾರಣಕ್ಕಾಗಿ ದಿವ್ಯಾನ ದೇವತೆಗಳಿಗೆ ಬಹಳ ಮೆಚ್ಚುಗೆ ಆಗುವಂತದ್ದು. ಋಷಿಗಳು ಹಿಂದೆ ಹೇಳಿದ್ದು ಅಂತ, ಋಷಿಭಿರ್ ಬಹುಧಾ ಗೀತಂ ಚಂದೋಭಿರ್ ವಿವಿಧೈ ಪೃಥಕ್ ಅಂತ ಕೃಷ್ಣನು ಗೀತೆಯಲ್ಲಿ ಭಗವಂತನ ಗುಣಗಾನವನ್ನ ಅವರು ನಿರಂತರ ಮಾಡ್ತಾನೆ ಇರ್ತಾರೆ ಅನ್ನೋದನ್ನ ಹೇಳಿದ್ರು. ಯ ಇದಂ ಶೃಣುಯಾನ್ ನಿತ್ಯಂ ಯಶ್ಚಾಪಿ ಪರಿಕೀರ್ತಯೇ ನಾಶುಭಂ ಪ್ರಾಪ್ನುಯಾತ್ ಕಿಂಚಿತ್ ಸೋಮುತ್ರೇ ಹಚ ಮಾನವ. ಯ ಇದಂ ನಿತ್ಯಂ ಶೃಣುಯಾತ್, ನಿರಂತರ ಕೇಳಿಸಿಕೊಳ್ಳಬೇಕು ಅಂದ್ರೆ ಮಕ್ಕಳ ಬಾಯಿಯಲ್ಲಿ ಹೇಳಿಸ್ಬೇಕು. ಸರಿ, ಅದಕ್ಕೆ ಎರಡು ರೀತಿಯ, ಕೆಲವರಿಗೆ ತಕ್ಷಣದಲ್ಲಿ ನಾಲಿಗೆ ತಿರುಗುದಿಲ್ಲ, ಹೇಳಿ ಬರುದಿಲ್ಲ, ಅಭ್ಯಾಸ ಇಲ್ಲ, ಹೇಳಿಸ್ಬೇಕು. ಯಾರಾದ್ರೂ ದೊಡ್ಡವರನ್ನ ಕರೆಸಿ, ತಿಳಿದವರನ್ನ ಕರೆಸಿ, ಮನೆಯಲ್ಲಿ 10 ಬಾರಿ 100 ಬಾರಿ 1000 ಬಾರಿ ಎಷ್ಟು ಬಾರಿ ಆಗುತ್ತೆ ಅಷ್ಟು ಸರ್ತಿ ಹೇಳಿದ್ರು ಕೂಡ ಅದು ಅನಂತ ಪುಣ್ಯದಾಯಕ. ವಿಶೇಷ ಏನು ಅಂದ್ರೆ 12 ಬಾರಿ
ಒಬ್ಬರನ್ನ ಮನೆಯಲ್ಲಿ ಕರೆಸಿ ನಾವು ಈ ವಿಷ್ಣು ಸಹಸ್ರನಾಮವನ್ನ ಹೇಳಿಸಿದೆವು ಅಂದ್ರೆ ಒಂದು ಸಮಗ್ರ ಋಗ್ವೇದದ ಅಧ್ಯಯನದ ಫಲವನ್ನ ಅದು ಕೊಡುತ್ತೆ ಅಂತ. ಸಮಗ್ರ ಋಗ್ವೇದದ ಪಾರಾಯಣದ ವಿಶೇಷ ಫಲವನ್ನ ಆ ಸ್ತೋತ್ರದ ಪಾರಾಯಣದಿಂದ ಪಡೆಯಬಹುದು ಅಂತ. ಪರಿಕೀರ್ತಯೇತ್ ನಮಗೆ ಹೇಳಲಿಕ್ಕೆ ಅಷ್ಟು ಹೊತ್ತು ಕೂಡ್ಲಿಕ್ಕೆ ಆಗುದಿಲ್ಲ ಅಂತ ಸಂದರ್ಭದಲ್ಲಿ ತಿಳಿದವರನ್ನ ತಂದು ಕೂಡಿಸಿ ಹೇಳಿಸಿದ್ರೆ ಪರಿಕೀರ್ತಯೇತ್ ಶೂನ್ಯಾತ್, ಯಾರು ಕೇಳುತ್ತಾನೋ ಮತ್ತು ಯಾರು ಹೇಳುತ್ತಾನೋ ಅವರಿಗೆ ನ ಅಶುಭಂ ಪ್ರಾಪ್ನುಯಾತ್. ಎಂದಿಗೂ ಯಾರೇ ವಿಷ್ಣು ಸಹಸ್ರನಾಮ ಹೇಳಿ ಅಂತ ನಮ್ಗೆ ಕೇಳಿದ್ರೆ ಮನಃಪೂರ್ವಕವಾಗಿ ನಮ್ಗೆ ಚೆನ್ನಾಗಿ ಬರುತ್ತೆ ಅಂತಾದ್ರೆ ಅದನ್ನ ಹೇಳಿ ಅವರಿಗೆ ಕೃತಜ್ಞತೆಯನ್ನ ಕೊಡಿಸ್ಬೇಕು. ಯಾಕಂದ್ರೆ ನಮ್ಗೊಂದು ಹೇಳಲಿಕ್ಕೆ ಅವಕಾಶ ಕೊಟ್ರು ಅಂತ. ನಾವಾಗಿ ಹೇಳುವುದು ಒಂದು ಬೇರೆ ಆಯ್ತು, ಎಲ್ಲೋ ಪ್ರಸಂಗವಶಾತ್ ನಾವು ತಿರುಪತಿಯಲ್ಲಿ ಪಾದಯಾತ್ರೆ ಮಾಡ್ತಾ ಮೇಲಕ್ಕೆ ಹತ್ತುತ್ತಾ ಸಾಲಿನ ಆಗ ಯಾರೋ ಸಹಸ್ರನಾಮ ಬರುತ್ತೆ ಅಂದ್ರೆ ಹೇಳಿ ಅವ್ರಿಗೆ ಪೂರ್ತಿ ಬಾಯಿಗೆ ಬರ್ತಾ ಇರೋದಿಲ್ವೋ ಅಥವಾ ಇನ್ನೇನೋ ಕಾರಣಕ್ಕೆ ಕೇಳ್ತಾರೆ, ಮನಃಪೂರ್ವಕವಾಗಿ ಅದನ್ನು ಹೇಳಲಿಕ್ಕೆ ಶುರು ಮಾಡ್ಬೇಕು. ಮುಗಿಯುವಾಗ ನನಗೆ ಅದಕ್ಕೆ ಏನಾದ್ರೂ ಪ್ರತಿದಕ್ಷಿಣೆಯನ್ನು ಕೊಡಿ ಅಂತ ಕೇಳೋ ಸ್ಥಿತಿಗೂ ಹೋಗ್ಬಾರದು. ಅಂತಹದ್ದನ್ನ ಯಾರಾದ್ರೂ ಹೇಳಿ ಅಂತ ಕೇಳಿದಾಗ ಅದನ್ನು ಹೇಳುವ ಭಾಗ್ಯ ಬಹಳ ದೊಡ್ಡದು. ಯಾವತ್ತೂ ಕೂಡ ಹಾಗೆ ಪರಿಕೀರ್ತನೆ ಮಾಡಿದ್ದು ಶ್ರವಣ ಮಾಡಿದ್ದು ವ್ಯರ್ಥ ಆಗುದಿಲ್ಲ. ನಾಶುಭಂ ಪ್ರಾಪ್ನೀಯಾತ್ ಕಿಂಚಿತ್ ಎಲ್ಲಿ ಸಹ ಅಮುತ್ರ ಇಹಚ ಮಾನವ, ಎರಡು ಕಡೆಯ ಫಲವನ್ನು ಕೊಡುತ್ತೆ, ಐಹಿಕ ಫಲ ಮತ್ತು ಪಾರತ್ರಿಕ ಫಲ. ಐಹಿಕ ಫಲ ಈ ಲೋಕದಲ್ಲಿ ನೆಮ್ಮದಿ, ಏನು ಅವನ ಬದುಕಿನ ಅಗತ್ಯಗಳಿವೆಯೋ ಅದು ಪೂರ್ಣಗೊಳ್ಳುತ್ತೆ. ಸಹಸ್ರನಾಮಕ್ಕೆ ಎರಡೂ ಮುಖದ ವಿಶಿಷ್ಟವಾದ ಅನುಗ್ರಾಹಕ ಶಕ್ತಿ ಇದೆ. ಅದು ಲೌಕಿಕವಾಗಿಯೂ ನಮ್ಮ ಬದುಕಿಗೆ ಎಲ್ಲಾ ತರದ, ನಾವು ಎಷ್ಟೋ ಸರ್ತಿ ಏನೇನೋ ಸಮಸ್ಯೆಗಳನ್ನ ಹೇಳ್ತಾ ಒದ್ದಾಡ್ತಾ ಇರ್ತೇವೆ. ಒಂದು ರೀತಿಯಲ್ಲಿ ಸಹಸ್ರನಾಮ ಅನ್ನೋದು ಏಕಮೂಲಿಕಾ ಪ್ರಯೋಗ ಇದ್ದ ಹಾಗೆ. ತಮಾಷೆಗೆ ಹೇಳುವುದಿರ್ಬಹುದು ಅಳಲೆಕಾಯಿ ಪಂಡಿತ ಅಂತ, ಆದ್ರೆ ಅದಕ್ಕೆ ಅಂತಹ ಅಪೂರ್ವವಾದ ಎಲ್ಲ ರೋಗಗಳಿಗೆ ತಕ್ಷಣದಲ್ಲಿ ಒಂದು ನಿಗ್ರಹ ತರುವ, ಅದನ್ನ ಹದ್ದುಬಸ್ತಿಗೆ ತಂದಿಡುವ ಒಂದು ಶಕ್ತಿ ಇರುತ್ತೆ. ಅದರಿಂದಾಗಿ ಬಳಕೆ ಮಾಡುವವನಿಗೆ ಚೆನ್ನಾಗಿ ಗೊತ್ತಿರ್ಬೇಕು. ಸುಮ್ಮನೆ ಆದ್ರ ಪದಾರ್ಥವನ್ನ ಬಳಸಿದ ತಕ್ಷಣ ಅದಾಗತ್ತೆ ಅಂತಲ್ಲ. ಪದಾರ್ಥವನ್ನ ಯಾವುದರ ಜೊತೆಗೆ ಬಳಸ್ಬೇಕು, ಎಷ್ಟೊತ್ತಿಗೆ ಬಳಸ್ಬೇಕು, ಯಾವ ಕ್ರಮದಲ್ಲಿ ಬಳಸ್ಬೇಕು, ಅದು ತೇಯ್ದು ಬಳಸ್ಬೇಕಾದತ್ತ ಅಥವಾ ಕುದಿಸಿ ಬಳಸ್ಬೇಕಾದತ್ತ ಅಥವಾ ಹಚ್ಚಿ ಬಳಸ್ಬೇಕಾದತ್ತ, ಹೀಗೆ ಏನೇನೇನೋ ರೀತಿಯ ವೈವಿಧ್ಯಗಳು ಇರ್ತವೆ. ಅದನ್ನ ಅರಿತು ಅಲ್ಲಿ ಪ್ರಯೋಗ ಮಾಡಿದ್ದಾದ್ರೆ ಒಂದೇ ವಸ್ತುವಿನಿಂದ ಅನಂತ ರೋಗಗಳು ಪರಿಹಾರ ಆಗುವಂತದ್ದನ್ನ ಏಕಮೂಲಿಕಾ ಪ್ರಯೋಗ ಅಂತ ಹೇಳುತ್ತದೆ. ಹಾಗೆಯೇ ಸಹಸ್ರನಾಮವು ಕೂಡ ಒಂದು ರೀತಿಯಲ್ಲಿ ಸಮಗ್ರ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡಿಯೇ ನೀಡಬಹುದಾದ, ನಂಬಿಕೆ ಇದ್ದಷ್ಟು ಹೆಚ್ಚು ಬಲ ತುಂಬುವಂತಹ ಮಂತ್ರ. ಅಮುತ್ರ ಅಂದ್ರೆ ಆಚೆ, ಇಹ ಇಲ್ಲೂ ಕೂಡ ಮಾನವ ನ ಕಿಂಚಿದ ಅಶುಭಂ ಪ್ರಾಪ್ನೀಯಾತ್, ಯಾವ ರೀತಿಯ ಅಪಾಯವನ್ನು ಕೂಡ ಆಪತ್ತನ್ನು ಕೂಡ ಆತ ಉಣುವುದಿಲ್ಲ. ಅದಕ್ಕೆ ಪರಿಕೀರ್ತ ಏತ್ ಅಂತ ಹೇಳಿತು. ಬರೀ ಕೀರ್ತ ಏತ್ ಅಂದ್ರೆ ಟೇಪ್ ರೆಕಾರ್ಡರ್ ಹಾಕಿದ ಹಾಗೆ ಬಾಯಲ್ಲಿ ಶಬ್ದ ಹೋಗ್ತಾ ಇರುತ್ತೆ, ಕೈಯಲ್ಲಿ ಏನೋ ನಾವು ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇರ್ತೇವೆ ಅಥವಾ ಇನ್ನೇನೋ ಬೇರೆ ಕೆಲಸದಲ್ಲಿ ತೊಡಗಿರ್ತೇವೆ. ಬೇರೆ ಕೆಲಸದಲ್ಲಿ ತೊಡಗಿದಾಗ ಮಾಡುವುದು ತಪ್ಪಲ್ಲ, ಮನಸ್ಸು ಸ್ತೋತ್ರದಲ್ಲಿ ಇರ್ಬೇಕು. ಯಾರೋ ಒಬ್ರು ತುಂಬಾ ಹಿರಿಯ ಕೃಷಿಕರೊಬ್ರು ಹೇಳ್ತಿದ್ರು, ನಾನು ನನ್ನ ತೋಟಕ್ಕೆ ನೀರು ಹಾಕಿ ಬರುವಷ್ಟರಲ್ಲಿ ಸುಮಾರೊಂದು 5-6 ಸಲ ನಾನು ಸ್ತೋತ್ರವನ್ನ ಪಾರಾಯಣ ಮಾಡಿ ಮುಗಿಸ್ತೇನೆ. ಇಡೀ ತೋಟಕ್ಕೆ ನೀರು ಬಿಡಬೇಕು, ತೋಟ ನೀರು ಬಿಟ್ಟು ಮುಗಿಯೋ ತನಕ ಒಂಥರ ಸಮಾಧಾನ ಆಗುತ್ತೆ. ನಾನು ಹಾಗೆ ಮಾಡಬಹುದಾ ಅಂತ, ಖಂಡಿತ ಮಾಡಬಹುದು. ಆಮೇಲೆ ನನಗೆ ಎಷ್ಟರ್ಥ ಆಗುತ್ತೋ ಅಷ್ಟು ಯೋಚನೆ ಮಾಡ್ತೇನೆ, ಎಲ್ಲಾ ಅರ್ಥಗಳು ನನ್ಗೆ ಹೊಳೆಯುವುದಿಲ್ಲ ಅಂತ. ತಪ್ಪೇ ಇಲ್ಲ, ಎಷ್ಟು ಹೊಳೆಯುತ್ತೋ ಅಷ್ಟನ್ನು ಯೋಚನೆ ಮಾಡಿದ್ರೆ ಸಾಕು. ಆದ್ರೆ ಬರೀ ಸ್ತೋತ್ರ ಹೇಳ್ತಾ ಮುಂದೆ ಹೋಗ್ತಾ ಇರುತ್ತೆ, ನಾವು ನಮ್ಮ ಬೌದ್ಧಿಕವಾಗಿ ಯಾವುದೇ ಇನ್ವಾಲ್ವ್ಮೆಂಟ್ ಅದ್ರಲ್ಲಿ ಕೊಡ್ಲಿಲ್ಲ ಅಂದ್ರೆ ಅಷ್ಟು ವಿಶೇಷ ಹೇಳಿದ್ದಕ್ಕೆ ದೈಹಿಕವಾಗಿ ಅದರ ಒಂದು ವೈಬ್ರೇಷನ್ ಇದ್ದೇ ಇರುತ್ತೆ ಅನ್ನೋದಕ್ಕೆ ಫಲ ಇದ್ದೇ ಇದೆ. ಆದ್ರೆ ಅದಕ್ಕಿಂತ ಹೆಚ್ಚು ಅದರಲ್ಲಿ ಇನ್ವಾಲ್ವ್ಮೆಂಟ್ ಬಂದಾಗ ವಿಶೇಷ ಫಲವನ್ನು ಕೊಡುತ್ತೆ ಅನ್ನೋದಕ್ಕೋಸ್ಕರ ಪರಿಕೀರ್ತ ಏತ್. ಪರಿಕೀರ್ತ ಏತ್ ಅಂದ್ರೆ ಸರಿಯಾಗಿ ಪರಿಜ್ಞಾನ ಇದ್ದು ಅದನ್ನ ಕೀರ್ತನೆ ಮಾಡಿದರೆ ಆವಾಗ ಕೇಳಿದವನಿಗೂ ಹೇಳಿದವನಿಗೂ ಆ ವಾತಾವರಣದಲ್ಲಿ ಇನ್ಯಾರ್ಯಾರಿಗೆ ಆ ಪ್ರದೇಶಕ್ಕೆ ಬಂದು ಹೋಗ್ತಾರೆ ಅದು ಮುಗಿದು ಹೋದ ಮೇಲೂ ಅವರಿಗೂ ಅದರ ಪರಿಣಾಮ ಇದೆ ಅಂತ ಹೇಳ್ತಾರೆ. ಕೇವಲ ಅದು ಹೇಳಿದ ಹೊತ್ತಿಗೆ ಮಾತ್ರ ಅಲ್ಲ, ಆ ಪ್ರದೇಶವೇ ಅಂತಹದ್ದೊಂದು
ಮಂಗಲಮಯವಾದಂತಹ ವಾತಾವರಣದಿಂದ ತುಂಬಿಕೊಳ್ಳುತ್ತೆ. ಆಮೇಲೆ ಯಾರೇ ಆ ಪ್ರದೇಶಕ್ಕೆ ಬಂದು ಹೋದ್ರೂ ಕೂಡ ಅವನಿಗೆ ಆ ಸಹಸ್ರನಾಮದ ಯಾವುದೋ ಒಂದು ವಿಶಿಷ್ಟವಾದ ಅನುಗ್ರಹ ಶಕ್ತಿ ಆತನನ್ನು ಆವರಿಸಿಕೊಳ್ಳುತ್ತೆ. ವೇದಾಂತ ಗೋ ಬ್ರಾಹ್ಮಣ ಸ್ಯಾತ್ ಕ್ಷತ್ರಿಯೋ ವಿಜಯೀ ಭವೇತ್ ವೈಶ್ಯೋ ಧನ ಸಮೃದ್ಧ ಸ್ಯಾತ್ ಶೂದ್ರ ಸುಖಮವಾಪ್ನುಯಾತ್. ಯಾರು ಒಬ್ಬ ಶಾಸ್ತ್ರದ ಜ್ಞಾನ ಬೇಕು ಅಂತ ಶಾಸ್ತ್ರದ ಹಿನ್ನೆಲೆಯಲ್ಲಿ ಅಧ್ಯಯನ ಮಾಡ್ತಾನೋ ಅವನು ವೇದಾಂತಗಃ ಯಾರೇ ಆಗ್ಬೋದು, ಒಬ್ಬ ಬ್ರಹ್ಮ ಅಣತಿ ಪರಮಾತ್ಮನನ್ನ ತಿಳಿಯಬೇಕು ಅಂತ ತುಂಬಾ ಬಯಕೆಯಿಂದ ಕರ್ತವ್ಯವನ್ನು ಯಾರು ನಿರ್ವಹಿಸ್ತಾನೆ ಅಂಥವನಿಗೆ ವೇದಾಂತದ ಗತಿಯನ್ನ ಅವನು ಪಡಿತಾನೆ. ವೇದಾಂತಗಃ ಅಂದ್ರೆ ವೇದದ ನಿರ್ಣಯಗಳೆನಿಸುವಂತಹ ಭಗವತ್ ತತ್ವಜ್ಞಾನದ ಅರಿವು ಆತನಿಗೆ ಚೆನ್ನಾಗಿ ಉಂಟಾಗುತ್ತೆ. ಇಲ್ಲ ಅಧಿಕಾರದಲ್ಲಿ ಆಡಳಿತದಲ್ಲಿ ಇದ್ದು ವ್ಯವಸ್ಥೆ ಮಾಡ್ತಾನೆ ಅವನು ಅಂತ ಎಚ್ಚರಿಕೆಯವನು. ಕ್ಷತ್ರಿಯ ಅಂದ್ರೆ ಕ್ಷತಾತ್ ತ್ರಾಯತೆ, ನೋವಿನ ಮಡುವಿನಲ್ಲಿ ಮುಳುಗಿದವನ, ಆಪತ್ತನ್ನ ಪರಿಹರಿಸುವುದಕ್ಕಾಗಿ ತೋಳ್ಬಲದಿಂದ ತನ್ನ ಕರ್ತವ್ಯವನ್ನು ನಿರ್ವಹಿಸುವವನು. ಈ ಸ್ತೋತ್ರವನ್ನ ಪಾರಾಯಣ ಮಾಡ್ತಾ ಇದ್ರೆ ಅವನು ಯಾವ ಕಾರ್ಯಕ್ಕೆ ಕೈ ಹಾಕಿದ್ರು ವಿಜಯ, ಯಾಕೆಂದ್ರೆ ಕ್ಷಾತ್ರ ಅನ್ನುವುದು ಜಯಾಪಜಯಗಳ ಮೇಲೇನೆ ನಿರ್ಣಯಗಳು ನಿಂತಿರ್ತವೆ. ಸೋತ್ರೆ ಅವನ ನಿರ್ಣಯಗಳೆಲ್ಲವೂ ಕೂಡ ಅವನ ನಿಯಮಗಳೆಲ್ಲವೂ ಕೂಡ ಬಿದ್ದು ಹೋಗುತ್ತೆ. ಧರ್ಮದ ನಿಯಮಗಳು ಉಳಿಬೇಕು ಅಂದ್ರೆ ಅವನು ಗೆಲುವನ್ನ ಸಂಪಾದಿಸಲೇಬೇಕು. ಹಾಗಾಗಿ ಆ ಗೆಲುವಿನ ದಾರಿಯನ್ನ ಹಿಡಿಯುವುದಕ್ಕೆ ಕ್ಷತ್ರಿಯನಾದವನು ಕ್ಷತಾತತ್ರಾಯತೆ ಅಂತ ಇನ್ನೊಬ್ಬರ ನೋವಿಗೆ ಧ್ವನಿಯಾದ ಹೋರಾಟಗಾರ ಈ ಸ್ತೋತ್ರವನ್ನು ನಿರಂತರ ಪಾರಾಯಣ ಮಾಡಿದರೆ ಅವನಿಗೆ ಅವನು ಯಾವ ಕ್ಷೇತ್ರದಲ್ಲಿ ಮನಸ್ಸಿಡ್ತಾನೋ, ಯಾವ ಕ್ಷೇತ್ರದಲ್ಲಿ ಅವನು ಕಾರ್ಯರೂಪಕ್ಕೆ ತರಬೇಕು ಈ ವ್ಯವಸ್ಥೆಯನ್ನು ಅಂತ ಅನ್ಕೊಳ್ತಾನೋ ಅಲ್ಲಿ ಜಯವನ್ನು ಸಂಪಾದಿಸ್ತಾನೆ. ಜ್ಞಾನ ಬೇಕು ಅಂತ ಬಯಸಿದವನಿಗೆ ಜ್ಞಾನ ಸಿಗುತ್ತೆ. ಜಯ ಆಡಳಿತದ ವ್ಯವಸ್ಥೆಯಲ್ಲಿ ಜಯ ಬೇಕು ಅಂತ ಬಯಸಿದವನಿಗೆ ಜಯ ಸಿಗುತ್ತೆ. ಇನ್ನು ವ್ಯಾಪಾರದಲ್ಲಿ ನ್ಯಾಯ ಅನ್ಯಾಯ ಎಲ್ಲೋ ಒಂದ್ ಸ್ವಲ್ಪ ಕೆಲವು ವ್ಯವಸ್ಥೆಯಲ್ಲಿ ಅನಿವಾರ್ಯವಾಗಿ ತೂರ್ಬಹುದು, ಆದ್ರೆ ಅದು ಸರಿ ಅಂತ ಎಲ್ಲೂ ಹೇಳಿಲ್ಲ. ಶಾಸ್ತ್ರದಲ್ಲಿ ಯಾವತ್ತೂ ಕೂಡ ಅನ್ಯಾಯ ಮಾಡುವುದೇ ಸರಿ, ವ್ಯಾಪಾರ ಅಂದ್ರೆ ಹಾಗೇನೆ ಅಂತ ಹೇಳಲೇ ಇಲ್ಲ. ಕೆಲವು ಅನಿವಾರ್ಯವಾದ ಪ್ರಸಂಗಗಳು ಇರ್ತಾವೆ, ಹಾಗೆ ಬಂದಾಗ್ಲೂ ಅವನ ಮನಸ್ಸಿನಲ್ಲಿ ಅದರ ಲಾಭದ ಅಂಶವನ್ನ ಅವನು ಧರ್ಮಕ್ಕಾಗಿ ಉಳಿದವರು ಎಲ್ಲರಿಗಿಂತ ಹೆಚ್ಚು ಟ್ಯಾಕ್ಸ್ ಕೊಡಬೇಕಾದವನು ವೈಶ್ಯ, ಯಾಕೆಂದ್ರೆ ಅದರಲ್ಲಿ ಅಂತಹದ್ದೊಂದು ಅವಕಾಶ ಇರುತ್ತೆ. ಉಳಿದವರು ಬೇಡಿ ತಿನ್ನುವಂತಹ ಭಿಕ್ಷುಗಳು ಅಂತಂದ್ರೆ ವಾರ ಅನ್ನನು ಇತ್ತೀಚೆಗೆಲ್ಲ ನಾವು ಹಾಗೆ ನೋಡ್ತಿದ್ವಿ, ಈಗ ಅದು ಇಲ್ಲ ಬಿಡಿ. ಹಾಗೆ ಅಧ್ಯಯನ ಮಾಡ್ತಾ ಇದ್ದವರಿಗೆ ಮತ್ತು ದೇಶಕ್ಕೋಸ್ಕರ ತಮ್ಮ ಬದುಕನ್ನ ಸಮರ್ಪಿಸಿದವರಿಗೆ ಅಷ್ಟು ಕರದ ಭಾರ ಇರುವುದಿಲ್ಲ. ಆದರೆ ವ್ಯವಹಾರದ ದೃಷ್ಟಿಯಿಂದ ಚೆನ್ನಾಗಿ ಯಾರು ದುಡಿದು ವ್ಯವಸ್ಥೆ ಮಾಡ್ತಾನೋ, ಜನರ ಅಗತ್ಯಗಳನ್ನು ಪೂರೈಸುವುದಕ್ಕಿರ್ತಾನೋ ಅವನಿಗಿರುತ್ತೆ. ಇನ್ನು ಸರ್ವೀಸು, ಕೇವಲ ಸೇವೆ ಮಾಡ್ತಾ ಇರೋನಿಗೂ ಕೂಡ ಟ್ಯಾಕ್ಸ್ ಇಲ್ಲ, ಮಧ್ಯದ ಮೂರನೆಯ ವ್ಯಕ್ತಿಗೆ ಮಾತ್ರ ಹೆಚ್ಚು, ಉಳಿದವರಿಗೆಲ್ಲ ಅವರವರ ವ್ಯವಸ್ಥೆಯಲ್ಲಿ ಎಷ್ಟು ಸಿಗುತ್ತೋ ಅದರಲ್ಲಿ ಒಂದು ಭಾಗ ಅವನ ಕೆಲಸದ ಮೇಲೆ ಡಿಪೆಂಡ್ ಹೊರತು ಅವನು ಎಲ್ಲಿಂದ ಬಂದಿದ್ದಾನೆ ಹೇಗ್ ಬಂದಿದ್ದಾನೆ ಅನ್ನೋದನ್ನ ನೋಡಿ ಆಗ ವ್ಯವಸ್ಥೆ ಹೇಳಿದ್ದಲ್ಲ. ಇಲ್ಲಿ ನಾಲ್ಕೂ ಜನಕ್ಕೂ ಈ ಸಹಸ್ರನಾಮದ ಬಳಕೆಯ ವ್ಯವಹಾರವನ್ನ ಈ ಶ್ಲೋಕ ಹೇಳ್ತಾ ಎಲ್ರೂ ಹೇಳ್ಕೊಳ್ಬೇಕು. ಯಾರೋ ಒಬ್ಬ ಋತ್ವಿಜನಾಗಿ ಹುಟ್ಟಿದ್ರು ಕೂಡ ಅವನಿಗೆ ಹೇಳ್ಕೊಳ್ಲಿಕ್ ಬರಲಿಲ್ಲ ಅಂದ್ರೆ ಅವನು ಶೃಣುಯಾತಿಂದ ಫಲ ಪಡಿಬೇಕು ಹೊರತು ಪರಿಕೀರ್ತನೆ ಮಾಡ್ಲಿಕ್ಕೆ ಅವನು ಅರ್ಹ ಅಲ್ಲ. ಇಲ್ಲಿ ಕೊನೆಯವನಿಗೂ ಕೂಡ ಅಕಸ್ಮಾತ್ ಅವನಿಗೆ ಹೇಳ್ಕೊಳ್ಲಿಕ್ ಬರುತ್ತೆ ಅಂದ್ರೆ ಅದಕ್ಕೆ ಪರಿಕೀರ್ತಯೇ ತ್ವಾ ಅನ್ನುವ ಶಬ್ದ ಹಾಕುವ ಮೂಲಕ ಹೇಳಲಿಕ್ಕೆ ಶುದ್ಧವಾಗಿ ಯಾರಿಗೆ ಬರುತ್ತೋ ಅವ್ರಿಗೆಲ್ರಿಗೂ ಕೂಡ ಈ ನಾಮದ ಫಲವನ್ನು ಪಡೆಯುವ ಅರ್ಹತೆಯನ್ನ ಹೊಂದಿದ್ದಾನೆ. ಹೇಳಲಿಕ್ಕೆ ಬರುದಿಲ್ಲ ಅಂದ್ರೆ ಅವನು ಎಲ್ಲಿ ಯಾವ ಕಡೆಯಿಂದ ಅವನಿಗೆ ಬೆಂಬಲ ಇದೆ ಅನ್ನೋದು ಮುಖ್ಯ ಅಲ್ಲ. ಇಂಥ ಮನೆತನ, ಇಂಥ ಗುರುಕುಲ, ಇಂಥ ಅವನು ಹೇಳಲಿಕ್ಕೆ ಸರಿ ಬರುವುದಿಲ್ಲ ಅಂದಾಗ ತಿದ್ದಿಕೊಂಡು ಹೇಳುವುದಕ್ಕೆ ಪ್ರಯತ್ನಿಸಬಹುದು, ಅದು ತಪ್ಪಲ್ಲ. ಆದ್ರೆ ಫಲ ಪಡೆಯುವಾಗ ಅದನ್ನು ಸರಿಯಾಗಿ ಬಲ್ಲವರಿಂದಲೇ ಹೇಳಿಸಿ ಅದರ ವಿಶೇಷ ದುಃಖದ ಪರಿಹಾರಕ ಶಕ್ತಿಯನ್ನು ಅನುಭವಿಸಬೇಕು. ಎಲ್ರಿಗೂ ಕೂಡ ಸುಖಂ ಅವಾಪ್ನೀಯ, ನೆಮ್ಮದಿ ಬೇಕು ಬದುಕಿನುದ್ದಕ್ಕೂ ಕೂಡ, ಎಲ್ಲಾ ವ್ಯವಹಾರಗಳಿಂದಲೂ ಕೂಡ ಅವರಿಗೆ ಜಯ ಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ಒಂದೊಂದು ರೀತಿಯ
ಫಲವನ್ನ ಪಡೆಯುತ್ತಾರೆ ಅನ್ನೋದನ್ನ ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ರು. ಮತ್ತೆ ಮುಂದೆ ಧನ ಸಮೃದ್ಧನಾಗಿ ವ್ಯಾಪಾರದಿಂದ ಗೆಲುವನ್ನು ಸಂಪಾದಿಸಿದ್ರೆ ಸರ್ವಿಸ್ ಮಾಡ್ತಾ ಮಾಡ್ತಾ ಅದರಿಂದ ಒಂದು ನೆಮ್ಮದಿ ತೃಪ್ತಿ, ಇದಕ್ಕಿಂತ ದೊಡ್ಡ ಫಲ ಇನ್ನೊಂದಿಲ್ಲ ಸತ್ಯ ಹೇಳಬೇಕು ಅಂದ್ರೆ. ಯಾಕೆಂದ್ರೆ ತೃಪ್ತಿಯೇ ಇಲ್ಲದೆ ಎಷ್ಟೇ ಆಡಳಿತದಲ್ಲಿ ವಿಜಯ ಸಾಧಿಸಿದ್ರು, ಎಷ್ಟೇ ಜ್ಞಾನದ ಕೊಡವನ್ನು ತುಂಬಿಸಿಕೊಂಡ್ರು, ಎಷ್ಟೇ ದುಡ್ಡಿನ ಮಹಲಿನಲ್ಲಿ ಎದ್ದು ನಿಂತರು, ತೃಪ್ತಿ ಇಲ್ಲ ಅಂದ್ರೆ ಅದು ಎಲ್ಲವೂ ಕೂಡ ವ್ಯರ್ಥ. ಹಾಗಾಗಿ ಸುಖ ಅನ್ನೋದು ಅಂತರಂಗದ ನೆಮ್ಮದಿ, ಅದನ್ನ ಪಡೆಯುವುದಕ್ಕೆ ಬೇಕಾದ್ರೂ ಕೂಡ ನಾವು ಸಹಸ್ರನಾಮವನ್ನು. ಹಾಗಾಗಿ ಇದು ಎಲ್ಲರ ಬಯಕೆ ಅಲ್ವಾ? ಜ್ಞಾನದ ದಾರಿಯಲ್ಲಿ ಇರುವವನಾಗ್ಲಿ, ರಕ್ಷಣೆಯ ಹೊಣೆಯನ್ನು ಹೊತ್ತವನಾಗ್ಲಿ, ವಸ್ತುಗಳನ್ನ ಆಯಾ ವ್ಯಕ್ತಿಗಳಿಗೆ ಮುಟ್ಟಿಸುವ ಹಂತಕ್ಕೆ ಬಂದವನಾಗ್ಲಿ, ಯಾರೇ ಆದ್ರೂ ಬಯಸುವುದು ನೆಮ್ಮದಿ. ಹಾಗಾಗಿ ಅದು ಮಾನುಷ ಕ್ವಾಲಿಟಿ, ಅದು ಎಲ್ಲ ಬೇಸಿಕ್ ಕ್ವಾಲಿಟಿ, ಅದನ್ನ ಅವನು ಪಡೀತಾನೆ ಅನ್ನೋದನ್ನ ಈ ಪದ್ಯದಲ್ಲಿ ಹೇಳಿದ್ರು. ಮುಂದೆ ಮತ್ತು ಕೆಲವು ಏನನ್ನ ಬಯಸಿ ಒಬ್ಬ ಈ ಸ್ತೋತ್ರ ಪಾರಾಯಣ ಮಾಡ್ತಾನೋ ಅಂತ ಎಲ್ಲಗಳನ್ನ ಇದರಿಂದ ಹೊಂದುತ್ತಾನೆ ಅನ್ನೋದನ್ನ ಮುಂದೆ ಮತ್ತೆ ಹೇಳ್ತಾರೆ. ನಾಳೆಯ ಚಿಂತನೆಯಲ್ಲಿ ಅದರ ಮುಂದುವರೆದ ಭಾಗ ನೋಡೋಣ. ಕಾಯಿನ ವಾಚ ಮನಸ್ಸ ಇಂದ್ರಿಯ ಬುದ್ಧಿಯ ಆತ್ಮನಾಭಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.